ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋಗೆ ಡಿಪ್ಲೊಮಾ ಕ್ಯಾರಿಯವರು ಬಂದುಬಿಟ್ಟು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ ಮುಂಚೆ ಬಂದುಬಿಟ್ಟು 4 ಬ್ಯಾಕ್ಲಾಗ್ ಇರೋ ನೀವು ಅಡ್ಮಿಷನ್ಗೆ ಎಲಿಜಿಬಿಲಿಟಿ ಇರಲಿಲ್ಲ, ಬಟ್ ಈಗ ಎಷ್ಟು ಬ್ಯಾಕ್ಲಾಗ್ ಇದ್ರು ಫುಲ್ ಕ್ಯಾರಿಯವ್ರ ಬಗ್ಗೆ ನಮಗೆ ಮೆನ್ಷನ್ ಮಾಡಿದ್ದಾರೆ. ಇದೊಂದ್ಬಿಟ್ಟು COVID-19 ಪ್ಯಾಂಡಮಿಕ್ ಹಿನ್ನೆಲೆಯಲ್ಲಿ ಎಷ್ಟು 21-22 ಸಾಲಿನ ರಾಜ್ಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಡಿಪ್ಲೊಮಾ ವಿದ್ಯಾರ್ಥಿ ಹಾಲಿ ಚಾಲ್ತಿರುವ ಗರಿಷ್ಠ 4 ವಿಷಯಗಳ ಬದಲು ಕ್ಯಾರಿಯವರ್ ಮಿತಿಯನ್ನು ಸಡಿಲಗೊಳಿಸಿ ಫುಲ್ ಕ್ಯಾರಿಯವರ್ ನೋಡಲು ನಮಗೆ ಅನುಮತಿಯನ್ನು ಮಾಡಿದ್ದಾರೆ, ನಿಮಗೆ ಗೊತ್ತಿರೋ ಹಾಗೆ. ಮತ್ತು ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಮೇಲ್ಕಂಡ ಸರ್ಕಾರ ಅನುಮತಿ ಹಿನ್ನೆಲೆಯಲ್ಲಿ 5 ಮತ್ತು ಹೆಚ್ಚಿನ ವಿಷಯಗಳನ್ನು ಬಾಕಿ ಉಳಿಸಿಕೊಂಡಿರುವ ವಿದ್ಯಾರ್ಥಿಗಳು ಅನ್ವಯಿಸುವಂತೆ 21-22 ಶೈಕ್ಷಣಿಕ ಸಾಲಿನಲ್ಲಿ 3 ಮತ್ತು 5 ಸೆಮಿಸ್ಟರ್ ಪ್ರವೇಶ ಪಡೆಯಲು ಹಾಗೂ 2022 ಮಾರ್ಚ್ ಏಪ್ರಿಲ್ ಸೆಮಿಸ್ಟರ್ ಪರೀಕ್ಷೆಗೆ ಪರೀಕ್ಷಾ ಶುಲ್ಕ ಪಾವತಿ ನೋಂದಾಯಿಕೊಳ್ಳಲು ದಿನಾಂಕ 31-1-2022 5-2022 ದಂಡರಹಿತವಾಗಿ ಅನುಮತಿ ನೀಡಲಾಗಿದೆ. ನಿಮಗೆ ಗೊತ್ತಿರೋ ಯಾರ್ಯಾರು ಅಡ್ಮಿಷನ್ ಆಗಿದ್ದಾರೆ, ಅಡ್ಮಿಷನ್ ಇನ್ನೂ ಕೂಡ ಆಗಿಲ್ಲ, 3rd ಸೆಮಿಸ್ಟರ್ 5th ಸೆಮಿಸ್ಟರ್ ಆಗಿಲ್ಲ, ನಮ್ದು ಇನ್ನೂ ಎಷ್ಟೇ ಬ್ಯಾಕ್ಲಾಗ್ ಇರೋ ನಮಗೆ ಇನ್ನೂ ಕೂಡ ಅಡ್ಮಿಷನ್ ಆಗಿರಲ್ಲ, ಅವರು ಬೇಗ ಅಡ್ಮಿಷನ್ ಆಗಬೇಕಾಗುತ್ತೆ. ನಿಮಗೆ ಇದೇ February 5th ಲಾಸ್ಟ್ ಡೇಟ್ ಆಗುತ್ತೆ, February 5th ಒಳಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಅಡ್ಮಿಷನ್ ಆಗಿ ಎಕ್ಸಾಮಿನೇಷನ್ ಫೀಸ್ ಕೊಡಬೇಕಾಗುತ್ತೆ, ಎಕ್ಸಾಮಿನೇಷನ್ ಫೀಸ್ ಕಟ್ಟಿಸಿ ವಿತೌಟ್ ದಂಡ ಇಲ್ಲ, ನಿಮಗೆ ಎಕ್ಸಾಮಿನೇಷನ್ ಫೀಸ್ ಕಟ್ಟಬೇಕಾಗುತ್ತೆ. ದಿನಾಂಕ 7th ನಿಮಗೆ ದಂಡದೊಂದಿಗೆ ನಿಮಗೆ ಲಾಸ್ಟ್ ಡೇಟ್ ಆಗಿರ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಬೇಗ 5th ಒಳಗೆ ಅಡ್ಮಿಷನ್ ಆಗಿಬಿಟ್ಟು ಬೇಗ ಎಕ್ಸಾಮಿನೇಷನ್ ಫೀಸ್ ಕಟ್ಟಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.